ಹಲೋ ವ್ಯೂವರ್ಸ್ ವೀಕ್ಷಕರಿಗೆ ಎಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನ್ನು ಸ್ವಯಂ ಕಲಿಕೆ ನೋಡಿ ಕಲಿ. ಇವತ್ತು ನಾನು ಮಾಡಿ ತೋರಿಸ್ತಾರಂತ ರೆಸಿಪಿ, ಉಳಿದಿರೋ ನೈಟ್ ಮಾಡಿರೋ ಅನ್ನ ಉಳಿದಿದೆ, ಸೊ ಇದರಿಂದ ಏನಾದರೂ ಒಂದು ಮಾಡೋಣ ಅಂಥೇಳಿ ಮಾಡಿದ್ದೀನಿ. ಇದು ತಂಗಳನ್ನದ್ದು ಒಡೆ, ತುಂಬಾ ಈಸಿ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋಂಥ ಐಟಮು ಉಳಿದಿರೋ ಅನ್ನ, ಯಾವುದಾದ್ರೂ ಆಗಿರಲಿ, ನೀವು ಬಿಸಿ ಅನ್ನನಾದರೂ ತೊಗೊಳ್ಳಿ ಅಥವಾ ನೈಟ್ ಉಳಿದಿರೋ ಅನ್ನನಾದರೂ ತೊಗೊಳ್ಳಿ. ಇದು ಬಂದು ಕಡಲೆ ಹಿಟ್ಟು, ಜೀರಿಗೆ ಒಂದು ಎರಡು ಪಿಂಚ್ ಆದರೆ ಸಾಕು, ಹಿಂಗು, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡಿ ಕೆಮ್ಮೆಣಸಿನ್ಕಾಯಿ ಪುಡಿ ಹಾಕ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಇಷ್ಟೇ, ಜಾಸ್ತಿ ಬೇಡಿ, ಒಂದು ಕಾಲು ಚಮಚಕ್ಕಿನ್ನ ಕಡಿಮೆ ತಗೊಳ್ಳಿ. ಒಂದು ಈರುಳ್ಳಿ, ಕರಿಬೇವು. ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ಅನ್ನಕ್ಕೆ ಈರುಳ್ಳಿ ಎಲ್ಲನೂ ಹಾಕಿ ಒಳ್ಳೆ ಒಂದು ಮಿಕ್ಸ್ ಕೊಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗಿದಕ್ಕೆ ಸ್ವಲ್ಪ ಹಿಂಗು ಮತ್ತು ಜೀರಿಗೆ ಪುಡಿ, ಇನ್ನೂ ಅಷ್ಟೇ, ಒಂದು ಚಿಟಿಕೆ ಸಾಕು. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕಡಲೆ ಹಿಟ್ಟು ಏನಿದೆ ಅದನ್ನು ಹಾಕ್ಕೊಳ್ಳೋಣ. ಫಸ್ಟು ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಎತ್ತಿಟ್ಕೊಳ್ಳೋಣ. ಆಮೇಲೆ ನಂತರ ನೋಡಿಕೊಂಡು ನಾವು ಕಲಸ್ಕೊಳ್ಳೋಣ. ಬೈಂಡಿಂಗ್ ಗೊತ್ತಾಗುತ್ತಲ್ಲ ನೋಡಿ. ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ನಿಮ್ಮ ರುಚಿಗೆ ತಕ್ಕನಂಗೆ ಹಾಕ್ಕೊಳ್ಳಿ ಉಪ್ಪು. ಅದನ್ನು ಕೂಡ ಒಂದೊಳ್ಳೆ ಮಿಕ್ಸ್ ಕೊಡಿ ನೋಡಿ. ಈ ಟೈಮಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನೀರು ಹಾಕ್ಕೊಂಡು ಕಲಸ್ಕೊಂಡು ನೋಡಿ, ಗೊತ್ತಾಗುತ್ತೆ ನಿಮಗೆ ಈ ಒಡೆ ಹೇಗೆ ಕನ್ಸಿಸ್ಟೆನ್ಸಿ ಇರುತ್ತೋ ಅದೇ ಕನ್ಸಿಸ್ಟೆನ್ಸಿಲಿ ಇರಬೇಕು. ನೋಡಿ ಈಗ ಉಂಡೆ ಮಾಡಿ ತಟ್ಲಿಕ್ಕೆ ಬರಬೇಕದು. ಐ ಫೀಲ್ ನನಗೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಬೇಕು ಅನಿಸ್ತಿದೆ. ಆಲ್ಮೋಸ್ಟ್ ನಾನು ಇದಕ್ಕೆ ಬಳಸ್ಕೊಂಡಿದ್ದಂಥ ಕಡಲೆ ಹಿಟ್ಟಿನ ಪ್ರಪೋರ್ಷನು 3 ಸ್ಪೂನ್ ಆಯಿತು, 3 ಟೇಬಲ್ ಸ್ಪೂನು. ಈಗ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಸೈಡಲ್ಲಿ ಎಣ್ಣೆಕಾಯಲ್ಲಿ ಕಿಟ್ಟಿದ್ದೀನಿ ನೋಡಿ. ನಾನು ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ. ಈ ರೀತಿ ಒದ್ದೆ ಮಾಡಿಕೊಂಡು ಈ ರೀತಿ ತಟ್ಟಿ ಎಣ್ಣೆಯಲ್ಲಿ ನಿಧಾನಕ್ಕೆ ಬಿಟ್ಕೊಳ್ಳಿ. ಉರಿ ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಇರಲಿ, ಸ್ವಲ್ಪ ಚೆನ್ನಾಗಾಗಲಿ, ಅದೇ ಮೇಲ್ ಬರಲಿ. ಈವನ್ ಯು ಕೆನಾಟ್ ಗೆಸ್, ಇದು ಅನ್ನದ ಒಡವೆ ಅಂತ ಒಡೆ ಅಂತ ನೀವು ಗೆಸ್ ಮಾಡಲಿಕ್ಕೆ ಆಗಲ್ಲ, ಆ ಥರ ಇರುತ್ತೆ ನೋಡಿ. ಆ್ಯಕ್ಚುಲಿ ಈ ಕನ್ಸಿಸ್ಟೆನ್ಸಿಲಿದ್ದರೆ ಒಳ್ಳೆಯದು. ನಿಮಗೆ ಇನ್ನೂ ಸ್ವಲ್ಪ ಇದಾಗಿದೆ ಅಂತಂದರೆ ನೀವು ಸ್ವಲ್ಪ ಒಂದು 2-3 ಸ್ಪೂನ್ ಹಿಟ್ಟು ಹಾಕೋಬೋದು. ನನ್ನ ಪ್ರಕಾರ ಇದಕ್ಕೆ 3-5 ಸ್ಪೂನ್ ಹಿಟ್ ಸಾಕು. ನಾನು 3 ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ಇಫ್ ಯು ವುಡ್ ಲೈಕ್ ಟು ಹ್ಯಾವ್ ಸಮ್ ಮೋರ್ ನೀವು ಆ್ಯಡ್ ಮಾಡ್ಕೊಳ್ಳಿ. ಐ ಥಿಂಕ್ ಯು ಕ್ಯಾನ್ ಸಿ ದ ಕಲರ್, ಕಲರ್ ಚೇಂಜ್ ಆಗ್ತಾ ಇದೆ. ಇನ್ನೂ ಕಲರ್ ಬರಬೇಕು, ಒಳಗಡೆ ಎಲ್ಲ ಬೇಯಬೇಕು. ತುಂಬ ಚೆನ್ನಾಗಿರುತ್ತೆ ವಡೆ, ಇದನ್ನು ಮಾಡಿ ನೋಡಿ. ಡೆಫಿನೆಟ್ಲಿ ಎಲ್ಲರೂ ಟ್ರೈ ಮಾಡಬೇಕು. ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ಕಾಮೆಂಟ್ ಹಾಕಿ ಹೆಂಗಿತ್ತು ಅಂತ. ಚೆನ್ನಾಗಿತ್ತು ಅಂದರೆ ಚೆನ್ನಾಗಿತ್ತು ಅಂತ ಹಾಕಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹಾಕಿ. ನೋಡಿ ಇದಾಗಿದೆ ಆಲ್ಮೋಸ್ಟ್. ನಾನು ತೆಗ್ದು ಪೇಪರ್ ಟವಲ್ ಹಾಕ್ತಾ ಇದ್ದೀನಿ. ಇಷ್ಟೇ ಇವತ್ತಿನ ರೆಸಿಪಿ, ಬಿಸಿ ಬಿಸಿ ಒಡೆ ರೆಡಿಯಾಗಿದೆ. ಇಟ್ ವಿಲ್ ಬಿ ವೆರಿ ಟೇಸ್ಟಿ ಆ್ಯಂಡ್ ತುಂಬ ಕ್ರಂಚಿಯಾಗಿ ಕೂಡ ಇರುತ್ತೆ, ಕರುಮ್ ಕರುಮ್ ಅಂತಿರುತ್ತೆ. ಐ ಕಾಂಟ್ ವೇಟ್. ಇವತ್ತು ನಾನು ಮಾಡಿದ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಗೊತ್ತಲ್ವಾ ನನ್ನ ಚಾನಲ್ ಹೆಸರು ಅನ್ನು ಸ್ವಯಂ ಕಲಿಕೆ ನೋಡಿ ಕಲಿ. ಮತ್ತು ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ಬಾಯ್. ನೀವು ಕಾಫಿ ಜೊತೆ ಏನಾದರೂ ತೊಗೋಬೋದು, ಟೀ ಜೊತೆ ತೊಗೋಬೋದು, ಲೈಕ್ ಸ್ನ್ಯಾಕ್ಸ್ ಥರ ತೊಗೋಬೋದು.